ರಾಜ್ಯಸಭಾ ಎಲೆಕ್ಷನ್ ಗಳಿದವೆ ಇವೆಲ್ಲ ಇದ್ದವೆ ಅದರಿಂದ ನೀವು ತಂದಿರತಕ್ಕಂತ ಸಬ್ಜೆಕ್ಟ್ ಏನು ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದ್ರೆ ಡಸ್ ಇಟ್ ಅಪ್ಲೈ ಟು ಆಲ್ ದಿ ಎಲೆಕ್ಷನ್ಸ್ ಆರ್ ಕನ್ಫೈನಿಂಗ್ ಟು ಓನ್ಲಿ ಟು ಪಾರ್ಲಿಮೆಂಟ್ ಅಂಡ್ ದಿ ಅಸೆಂಬ್ಲಿ ಅಲ್ಲಿ ಏನಾಗಬೇಕು ಅಂತ ನಿಮ್ದು ಹೇಳ್ಬಿಡಿ ಅಭಿಪ್ರಾಯ ನೀವು ಕೇಳ್ತಾ ಇದ್ದೀರಿ ಅಷ್ಟೇನೆ ಉತ್ತರ ಕೊಡಿ ಅಂತಲ್ಲ ತಕ್ಷಣ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ನೀವು ಉತ್ತರನೇ ಕೊಡ್ಬೇಕು ಎಲ್ಲಕ್ಕೂ ನನಗೆ ಉತ್ತರ ಕೊಡಿ ಅಂತಲ್ಲ ಅದನ್ನೇ ಚರ್ಚೆ ಮಾಡೋದು ನೀವು ಮಾತಾಡಿ ಇವರು ಸ್ಥಾನದಲ್ಲಿ ಬಂದ್ಬಿಟ್ಟು ನೀವು ಅದನ್ನೇ ಮಾತಾಡಿ ಅಂತ ಆಗೋದಿಲ್ಲ ಅಂತ ಮಾಡ್ತಾ ಇದೀವಿ ಆದ್ರೂ ನೀವೇನ್ ಮಾಡಿದ್ರಿ ಅವರು ಎಚ್ ಕೆ ಪಾಟೀಲ್ ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದ್ರು ನಿಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ಪಾಯಿಂಟ್ ಆಫ್ ಆರ್ಡರ್ ಮಹತ್ವ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ಈ ಸದನದಲ್ಲಿ ಎರಡೆರಡು ದಿನಗಳು ನಡೆದಿರತಕ್ಕಂಥದ್ದು ಇದೆ ಪಾಯಿಂಟ್ ಆಫ್ ಆರ್ಡರ್ ಬಗ್ಗೆ ಎರಡೆರಡು ದಿನಗಳು ಗೋಪಾಲ್ ಗೌಡರು ಇದ್ದಾಗ ನಾಗಪ್ಪ ಇದ್ದಾಗ ಇವೆಲ್ಲ ಎರಡೆರಡು ದಿನಗಳು ಬರೀ ಪಾಯಿಂಟ್ ಆಫ್ ಆರ್ಡರ್ ಮೇಲೇನೆ ಚರ್ಚೆ ಆಗಿದ್ದಾವೆ ಪಾಯಿಂಟ್ ಆಫ್ ಆರ್ಡರ್ಗೆ ಮೊದಲನೇ ಆದ್ಯತೆ ಕೊಡಬೇಕು ಪಾಯಿಂಟ್ ಆಫ್ ಆರ್ಡರ್ನ ಅವರು ರೈಸ್ ಮಾಡಿದ್ದಾರೆ ರೈಸ್ ಮಾಡಿದಾಗ ಅವ್ರು ಹೇಳಕ್ ಬಿಡಬೇಕು ಅದ್ರ ಮೇಲೆ ನೀವು ಅದನ್ನ ಅಲೋ ಮಾಡೋದು ಅಥವಾ ರಿಜೆಕ್ಟ್ ಮಾಡೋದು ಇಟ್ ಇಸ್ ಯುವರ್ ಪವರ್ಸ್ ಅದ್ರ ಮೇಲೆ ಯಾರು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದ್ದಾರೆ ಅವ್ರು ಅದ್ರ ಬಗ್ಗೆ ಒಂದು ಆದೇಶ ಬೇಕು ಅಂತಂದ್ರೆ ನೀವು ಆದೇಶ